ಪ್ರತಿ ಬಾರಿ ವಿಧಾನಸಭಾ ಚುನಾವಣೆ ಆಗಿರಬಹುದು ಇಲ್ಲ ಲೋಕಸಭಾ ಚುನಾವಣೆ ಆಗಿರಬಹುದು ಯಾವುದೇ ಬರಲು ಕೂಡ ಆಗ ಟಿಪ್ಪು ಸುಲ್ತಾನನ ವಿಚಾರವನ್ನ ಬಿಜೆಪಿ ಅವರು ಪದೇ ಪದೇ ಎತ್ತಾ ಇರ್ತಾರೆ ಪ್ರಸ್ತಾಪವನ್ನು ಕೂಡ ಮಾಡುತ್ತಿದ್ದಾರೆ ಆದರೆ ಈ ಬಾರಿ ಟಿಪ್ಪು ಜೊತೆ ಹೊಸ ಒಂದು ಎರಡು ಹೆಸರು ಕೂಡ ಕೇಳಬರ್ತಿದೆ ಏನಂತಂದ್ರೆ ನಂಜೇಗೌಡರು ಮತ್ತೆ ಉರಿಗೌಡರು ಅಂತ ಆ ನಂಜೇಗೌಡರು ಯಾರು ಉರಿಗೌಡರು ಯಾರು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಸಾಹಿತಿಗಳಾದಂತ ಕವಿಗಳಾದಂತ ಜಯಪ್ರಕಾಶ್ ಗೌಡರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಕೂಡ ಕೇಳೋಣ ನಂಜೇಗೌಡರು ಮತ್ತೆ ಉರಿಗೌಡರ ಇತಿಹಾಸ ಏನು ಯಾಕೆ ಆ ವಿಚಾರ ಈಗ ಪ್ರಸ್ತಾಪ ಬರ್ತಿದೆ ಸರ್ ನಮಸ್ತೆ ಮೊದಲನೇದಾಗಿ ನಮಸ್ಕಾರ ನಮಸ್ಕಾರ ಯಾರು ಸಹ ಈ ನಂಜೇಗೌಡರು ಮತ್ತೆ ಉರಿಗೌಡರು ಈ ನಂಜೇಗೌಡರು ಮತ್ತೆ ಉರಿಗೌಡರು ಅನ್ನುವಂತದ್ದು ಇತಿಹಾಸದಲ್ಲಿ ನನಗೆ ಗೊತ್ತಿರುವ ಹಾಗೆ ಎಲ್ಲಿಯೂ ಕೂಡ ಪ್ರಸ್ತಾಪ ಆಗೋದಿಲ್ಲ ಆದರೆ ಜನಪದ ಲಾವಣಿಗಳಲ್ಲಿ ಈ ಉರಿಗೌಡ ಮತ್ತು ನಂಜೇಗೌಡರ ಬಗ್ಗೆ ಲಾವಣಿಯ ಅಲ್ಲಿ ಬಂದಿರತಕ್ಕಂತದ್ದನ್ನ ನಾನು ಕೇಳಿದ್ದೀನಿ ಅಲ್ಲಿ ಹೇಳ್ತಕ್ಕಂತದ್ದು ಏನು ಅಂತಂದ್ರೆ ಅವರು ಟಿಪ್ಪು ಮತ್ತು ಹೈದರಾಲಿಗೂ ವಿರುದ್ಧವಾಗಿದ್ದರು ಬ್ರಿಟಿಷ್ನವರಿಗೂ ಕೂಡ ವಿರುದ್ಧವಾಗಿದ್ದರು ಅಂಥೇಳಿ ಅವರು ಯಾಕೆ ವಿರುದ್ಧವಾಗಿದ್ದರು ಅಂತ ಹೇಳಿದ್ರೆ ಅವತ್ತಿನ ಮೈಸೂರಿನ ಅವತ್ತಿನಿಂದ ಇವತ್ತಿನವರೆಗೆ ಮೈಸೂರು ಸಂಸ್ಥಾನದ ಒಡೆಯರ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ವಿಶ್ವಾಸಗಳು ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗಿದೆ ಆ ರಾಜರನ್ನು ಯಾರು ವಿರೋಧಿಸ್ತಾ ಇದ್ದರು ಯಾರು ಅವರನ್ನು ಮೂಲೆ ಗುಂಪು ಮಾಡಿದರು ಅವರ ಬಗ್ಗೆ ಸಹಜವಾಗಿಯೇ ಕೋಪ ತಾಪಗಳು ಆ ಬಿತ್ತಿನ ಕಾಲದ ಎಲ್ಲ ಜನಗಳಲ್ಲೂ ಇತ್ತು ಅವರ ಮುಂದಾಳುಗಳಾಗಿದ್ದಂಥ ಸನ್ಮಾನ್ಯ ಅವರ ಮುಂದಾಳುಗಳಾಗಿದ್ದಂಥ ಉರಿಗೌಡ ಮತ್ತು ನಂಜೇಗೌಡರ ಬಗ್ಗೆ ಕೋಪತಾಪಗಳನ್ನು ತಾಳಿದ್ದು ಯಾರು ಅಂತಂದರೆ ಬ್ರಿಟಿಷರ ಇವ್ರನ್ನ ಟಿಪ್ಪುವಿನ ಬಗ್ಗೆ ಟಿಪ್ಪು ಅವರನ್ನು ಮೂಲಗೋತ್ರಿಸ್ತಾ ಅನ್ನುವಂಥ ಕಾರಣದಿಂದಾಗಿ ಅವ್ರನ್ನ ಟಿಪ್ಪುವನ್ನು ವಿರೋಧಿಸ್ತಾ ಇದ್ದರು ಮತ್ತು ಆನಂತರ ಟಿಪ್ಪು ಮರಣಾನಂತರ ಅವರು ಬ್ರಿಟಿಷರ ವಿರುದ್ಧವಾಗಿಯೂ ಕೂಡ ಅವರು ಅಲ್ಲಲ್ಲಿ ಸಂಚುಗಳನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ಜೈಲಿಗೆ ಹಿಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದೇ ಕ್ಷಣದಲ್ಲಿ ಮಾಯವಾಗ್ತಾ ಬಿಡ್ತಾ ಇದ್ರು ಮಾಯವಾಗಿಬಿಡ್ತಾ ಇದ್ರು ಅದನ್ನು ತಪ್ಪಿಸಿಕೊಂಡು ಹೋಗೋದಕ್ಕೆ ತುಂಬ ಪ್ರಸಿದ್ಧರಾಗಿದ್ದರು ಅವರು ಕಣ್ ತಪ್ಪಿಸಿ ಅವರು ಮರೆಯಾಗಿಬಿಡ್ತಾ ಇದ್ರು ಅವ್ರನ್ನ ಏನು ಮಾಡಿದ್ರು ಕೂಡ ಬಂಧಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಭಾಳ ಪ್ರಯಾಸಪಟ್ಟರು ಬ್ರಿಟಿಷ್ನವರು ಅನ್ನುವಂಥ ಒಂದು ವಿಚಾರ ಲಾವಣಿಯಲ್ಲಿ ಬರ್ತದೆ ಅದು ಅಷ್ಟೇ ಹೊರತು ಇತಿಹಾಸದಲ್ಲಿ ಅವರು ಕೊಂದರು ಅನ್ನುವಂಥ ವಿಚಾರಗಳನ್ನು ನಾನು ಎಲ್ಲಿಯೂ ಕೂಡ ಓದಿಲ್ಲ ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಟಿಪ್ಪು ರಾಷ್ಟ್ರಪ್ರೇಮಿ ಅನ್ನುವಂಥ ಒಂದು ಎಕ್ಸ್ಟ್ರಿಮಿಟಿ ಮತಾಂಧ ಅನ್ನುವಂಥದ್ದು ಮತ್ತೊಂದು ಎಕ್ಸ್ಟ್ರಿಮಿಟಿ ಈ ಎಕ್ಸ್ಟ್ರಿಮಿಟಿಗಳು ಯಾಕೆ ಅಂಥೇಳಿ ಇತಿಹಾಸ ಯಾವತ್ತೂ ಕೂಡ ಇವತ್ತಿಗೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸತ್ಯದ ಬಗ್ಗೆ ಶೋಧನೆಗಳು ನಡೀತಾ ಇರ್ತವೆ ಇದು ಸರಿಯೇ ತಪ್ಪೇ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾನೇ ಇದ್ದಾವೆ ಇತಿಹಾಸ ಅಂದ್ರೇನು ಹೀಗಿತ್ತು ಅಂತ ಹೇಳುವಂಥದ್ದು ಹೀಗೇ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ಕಾಂಗ್ರೆಸ್ನವರು ಟಿಪ್ಪುವನ್ನು ಆತ ರಾಷ್ಟ್ರಪ್ರೇಮಿ ಅಂತ ವಿಜೃಂಭಿಸ್ತಕ್ಕಂಥದ್ದು ಮತಗಳಿಕೆಯ ಕಾರಣದಿಂದಾಗಿ ಅಂತ ನನಗನ್ಸುತ್ತೆ ಹಾಗೆ ಬಿ ಜೆ ಪಿಯವರು ಇವತ್ತು ಉರಿಗೌಡರನ್ನು ನಂಜೇಗೌಡರನ್ನ ಹೀರೋ ಮಾಡಲಿಕ್ಕೆ ಹೊರಟು ಅವ್ರ ಮೂಲಕ ಟಿಪ್ಪುವನ್ನು ಕೊಲಿಸಿ ಆ ಮೂಲಕ ಮುಸ್ಲಿಮರ ಬಗ್ಗೆ ಈ ಪ್ರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರನ್ನು ಎತ್ತಿಕಟ್ಟುವಂಥ ಹುನ್ನಾರಗಳು ಅದರಲ್ಲಿ ಕಾಣ್ತಾ ಇದೆ ಅಂತ ನನಗನ್ಸುತ್ತೆ ನನಗೇನು ಅನ್ಸುತ್ತೆ ಅಂದರೆ ಎರಡು ವಾದಗಳನ್ನು ನಾವು ತಿರಸ್ಕರಿಸಬೇಕು ನಮಗೆ ಬೇಕಾಗಿರ್ತಕ್ಕಂಥದ್ದು ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಚಿಂತೆಯನ್ನು ಮಾಡಿದೇನೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಮ್ಮ ಸಮಸ್ಯೆಗಳಿದ್ದಾವೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಇನ್ನೂ ಕೂಡ ನಮ್ಮಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ಆಮೇಲೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಮುಂದುವರಿಕೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನಮಗೆ ದೊರಕದೇ ಇರುವಾಗ ಇವತ್ತಿಗೆ ಕುಡಿಯುವ ನೀರಿನ ಸಮಸ್ಯೆಗಳು ನಮ್ಮನ್ನು ಇನ್ನೂ ಕೂಡ ತೀವ್ರವಾಗಿ ಕಾಣ್ತಾ ಇರುವಾಗ ಅಂತ ನಮ್ಮ ಬೆಳೆದ ಬೆಳೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ಪನ್ನಗಳಿಗೆ ಸರಿಯಾಗಿರ್ತಕ್ಕಂಥ ಬೆಲೆ ಸಿಗದೇ ಇರುವಾಗ ಅವುಗಳ ಕಡೆಗೆ ನಾವು ಗಮನವನ್ನು ಹರಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಒಂದು ಪ್ರೀತಿ ಮತ್ತು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಿಸಿಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಹೀಗೆ ಒಬ್ಬರನ್ನೊಬ್ಬರು ಮೇಲಕ್ಕೆ ಎತ್ತಿಕಟ್ಟತಕ್ಕಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥ ಈ ಸ್ಥಿತಿ ಇದೆಯಲ್ಲ ಇದು ಜನಸಾಮಾನ್ಯನಿಗೆ ಖಂಡಿತ ಬೇಕಾಗಿಲ್ಲ ಪಾಪ ಜನಸಾಮಾನ್ಯನ ಸಮಸ್ಯೆಗಳು ಬೇರೆ ಇದೆ ಈ ಸಮಸ್ಯೆಗಳನ್ನು ಎತ್ಕೊಂಡಿರ್ತಕ್ಕಂಥವ್ರು ನಮ್ಮಂಥ ಬುದ್ಧಿಜೀವಿಗಳ ಹೊರತು ಅವರೆಲ್ಲ ಅವ್ರ ಪಾಡಿಗೆ ಅವರು ದೈನಂದಿನ ಕೆಲಸಗಳನ್ನು ನಿರತರಾಗಿದ್ದಾರೆ ಅವರ ಬದುಕನ್ನು ಹಸನ ಮಾಡ್ತಕ್ಕಂಥದ್ದಕ್ಕೆ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನನ್ನ ಅನಿಸಿಕೆ ಆದ್ದರಿಂದ ಈ ವಾದವೋ ಆ ವಾದವೋ ಅದು ಮುಖ್ಯ ಅಲ್ಲ ಅದು ಸಂಶೋಧನೆಯ ಮೂಲಕ ಯಾವತ್ತೋ ಒಂದು ಸಂದರ್ಭದಲ್ಲಿ ಅದು ತೀರ್ಮಾನ ಆಗ್ತದೆ ಅಲ್ಲಿಯವರೆಗೆ ಹಸಿ ಹಸಿ ಭಾವನೆಗಳನ್ನು ಇಟ್ಟುಕೊಂಡು ಜನಗಳನ್ನು ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿಕಟ್ಟತಕ್ಕಂಥ ಈ ಹುನ್ನಾರಗಳನ್ನು ಈ ಮತಗಳಿಕೆಯ ಈ ಹುನ್ನಾರವನ್ನು ಯಾರೇ ಆಗಲಿ ಯಾರೇ ಮಾಡಿದ್ರೂ ಕೂಡ ಅದು ತಪ್ಪು ಅನ್ನುವಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಸರ್ ನೀವು ಹೇಳಿದಾಗೆ ಕಾಂಗ್ರೆಸ್ನವರು ಟಿಪ್ಪುವನ್ನು ದೇಶಪ್ರೇಮಿ ಅಂತಾರೆ ಬಿ ಜೆ ಪಿ ಅವರು ನಾಡದ್ರೋ ಮತ ಅಂದ ಅಂತಾರೆ ಈ ಒಂದು ಮಧ್ಯೆ ಈ ಉರಿಗೌಡ ಮತ್ತು ನಂಜೇಗೌಡರ ಯಾಕೆ ಬರ್ತಿದ್ದಾರೆ ಇವ್ರದ್ದೇನಾದರೂ ಉಲ್ಲೇಖ ಇದೆಯಾ ಅಂತ ನಂಜೇಗೌಡ ಮತ್ತು ಉರಿಗೌಡ ಈ ಲಾವಣಿಯಲ್ಲಿ ಟಿಪ್ಪುವನ್ನು ವಿರೋಧಿಸ್ತಾ ಇದ್ದ ಅನ್ನುವಂಥ ಅಂಶವನ್ನು ತೆಗೆದುಕೊಂಡು
ಅದು ಇತ್ತೀಚೆಗೆ ಬೆಳಕಿಗೆ ಬಂತದು. ಟಿಪ್ಪುವನ್ನು ಯಾಕೆ ವಿರೋಧಿಸ್ತಾ ಇದ್ದ? ಕೊಲ್ಲುವಂಥದ್ದ ಕೊಲ್ಲುವಂಥ ಮಟ್ಟಕ್ಕೆ ಅವ್ರು ಹೋಗಿಲ್ಲ. ಯುದ್ಧವನ್ನು ನಡೆದಾಗ ಇದುವರೆಗೆ ಇರತಕ್ಕಂಥ ಇತಿಹಾಸದಲ್ಲಿ ಅವನ ಅಸಂಖ್ಯಾತ ಹೆಣಗಳ ಮಧ್ಯದಲ್ಲಿ ಟಿಪ್ಪು ಅಲ್ಲಿ ಬಿದ್ದಿದ್ದ. ಅವನ ಹುಡುಕ್ಸೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅವನ ಖಡ್ಗ ಅವನ ಆ ವೇಷಭೂಷಣಗಳೆಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಇತಿಹಾಸದ ಒಳಗಡೆ. ಅದನ್ನು ಏನಾದರೂ ಮಾಡಿ ಅವನ ಜೀವಂತವಾಗಿ ಹಿಡಿಬೇಕು ಅಂತ ಮಾಡಿದರು. ಎಲ್ಲಿ ಹೋದ ಅಂತನ್ನುವಂಥದ್ದನ್ನು ಹುಡುಕೊಂಡು ಹೋದಾಗ ಅಲ್ಲಿ ಸಿಕ್ಕಿತು. ಆ ಸಂದರ್ಭದಲ್ಲಿ ಒಬ್ಬ ಅನಾಮಿಕ ಇಂಗ್ಲೀಷ್ ಆಂಗ್ಲ ಸೈನಿಕ ಅವನನ್ನು ಕೊಂದ ಅಂತಾರೆ. ಹೊರತು ಯಾರು ಕೊಂದರು ಅನ್ನುವಂಥದ್ದನ್ನು ಇದುವರೆಗೆ ಇತಿಹಾಸದಲ್ಲಿ ನಮಗೆಲ್ಲೂ ಕೂಡ ಸ್ಪಷ್ಟವಾಗಿ ಸಿಕ್ಕೋದಿಲ್ಲ. ಒಂದು ಅನಾಥ ಹೆಣ ಸಿಕ್ಕದ್ದು ಅದು ಟಿಪ್ಪು ಆಗಿತ್ತು ಅಂತನ್ನುವಂಥದ್ದು. ಅದನ್ನು ಯಾರು ಕೊಂದರು ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳಾಗಲಿ ಉದಾಹರಣೆಗಳಾಗಲಿ ಇಲ್ಲ ಅಥವಾ ಸಾಕ್ಷಿಗಳಾಗಲಿ ಇಲ್ಲ ಅನ್ನುವಂಥದ್ದು ನಾವು ಇದುವರೆಗೂ ಓದ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಈ ಉರಿಗೌಡನನ್ನು ಉರಿಗೌಡ ಮತ್ತು ನಂಜೇಗೌಡರ ಪ್ರಸ್ತಾಪ ಆಗಿರ್ತಕ್ಕಂಥದ್ದಲ್ಲಿ ಒಕ್ಕಲಿಗರು ಪ್ರಧಾನವಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಅದನ್ನು ಬಿ ಜೆ ಪಿಯ ಒಂದು ಪರವಾಗಿ ವೋಟರ್ಸನ್ನು ಉಂಟು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಎತ್ಕೊಂಡಿರ್ತಕ್ಕಂಥದ್ದೇ ಹೊರತು ಬೇರೆ ಯಾವ ಕಾರಣವೂ ಅಲ್ಲ. ಟಿಪ್ಪು ಆವತ್ತಿನ ಕಾಲದದ್ದಂದ ಯಾವ ಅದಕ್ಕೆ ಒಂದು ಮಾತು ಹೇಳ್ತಾರೆ ಕುವೆಂಪು, ಯಾವ ಕಾಲದ ಶಾಸ್ತ್ರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿವುದೇನು ಅಂತ. ಇವತ್ತು ನಮ್ಮ ಸಮಸ್ಯೆಗಳೇನು, ಇವತ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಹೇಗೆ, ಇವತ್ತು ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಭೂತ ಇರಬೇಕು ನಮಗೆ, ಭೂತದ ಆಧಾರದ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಆದರೆ ಆ ವೈಷಮ್ಯವನ್ನು ಇದ್ದಂಥ ಕಾಲವನ್ನೇ ಇಟ್ಟುಕೊಂಡು ಈಗಲೂ ಕೂಡ ನಾವು ವೈಷಮ್ಯವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಆಮೇಲೆ ಇವತ್ತು ಜಾತಿ ವಿನಾಶ ಸಾಧ್ಯವೇ ಇಲ್ಲ, ಎಲ್ಲರೂ ಕೂಡ ಅಸ್ಮಿತೆಯನ್ನು ಕಂಡುಕೊಳ್ತಕ್ಕಂಥದ್ದು ತಮ್ಮ ತಮ್ಮ ಜಾತಿಯಲ್ಲೇ. ಆದರೆ ಆ ಜಾತಿಯನ್ನು ಇಟ್ಕೊಂಡೇ ಎಲ್ಲರ ಜೊತೆಯಲ್ಲಿ ಸೌಹಾರ್ದಯುತವಾದಂಥ ಬದುಕನ್ನು ಬದುಕ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಟಿಪ್ಪು ಮತಾಂಧನಾಗಿದ್ನೋ ಅಥವಾ ಅವನು ರಾಷ್ಟ್ರಪ್ರೇಮಿಯಾಗಿದ್ನೋ ಅನ್ನುವಂಥ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋದರೆ ಟಿಪ್ಪು ರಾಷ್ಟ್ರಪ್ರೇಮಿಯಾಗಿದ್ದ ಅನ್ನೋದಕ್ಕೂ ಯಾವುದೇ ದಾಖಲೆಗಳು ಏನು ಹೇಳ್ತೀರಿ, ಅವಾಗ ರಾಷ್ಟ್ರದ ಕಲ್ಪನೆಯೇ ಇರಲಿಲ್ಲ ಆಗ. ಆಮೇಲೆ ಮತಾಂಧನಾಗಿದ್ದ ಅನ್ನೋದಕ್ಕೆ ಅವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ರಾಜರಿಗೂ ಕೂಡ ತಮ್ಮ ತಮ್ಮ ಧರ್ಮವನ್ನು ತಮ್ಮ ತಮ್ಮ ಜಾತಿಯನ್ನು ಓಲೈಸ್ತಾ ಇದ್ದಂಥದ್ದು ಇವತ್ತಿಗೂ ಕೂಡ ಇದೆ. ಇವತ್ತು ಕೂಡ ಇವತ್ತಿನ ರಾಜಕಾರಣದಲ್ಲಿ ಎಲ್ಲ ಜಾತಿಯವರು ಕೂಡ ತಮ್ಮ ತಮ್ಮ ಕಡೆಗೆ ಒಂದು ಸೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ವೇ. ಅವೆಲ್ಲವನ್ನು ಕೂಡ ಮೀರಿ ವಿಶ್ವ ಮನುಜ ಮತವನ್ನು ವಿಶ್ವಪಥವನ್ನು ಕಂಡುಕೊಳ್ಬೇಕು ನಾವು ಅಂತ ಹೇಳಿದಂಥ ಕುವೆಂಪು ಅವರ ಸರ್ವೋದಯದ ದೃಷ್ಟಿ ಸರ್ವೋದಯ ಮಂತ್ರ ನಮ್ಮದಾಗಬೇಕೇ ಹೊರತು ಅವನು ಕೊಂದ ಇವನು ಕೊಂದ ಅನ್ನುವಂಥ ಆ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಹುಡುಕಾಟ ಮಾಡ್ತಕ್ಕಂಥದ್ದು ಯಾಕೆ ಮಾಡಬೇಕು ನಮಗೆ? ಅದು ವಿದ್ವಾಂಸರಿಗೆ ಬಿಟ್ಟುಬಿಡೋಣ, ಅವ್ರು ಹುಡುಕ್ತಾ ಇರಲಿ. ಜನಸಾಮಾನ್ಯರ ನೋವುಗಳೇನು ಅನ್ನುವಂಥದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು ಚಿಂತನೆ ಮಾಡಬೇಕಾಗಿದೆ, ನಮ್ಮ ಬುದ್ಧಿಜೀವಿಗಳು ಚಿಂತನೆ ಮಾಡಬೇಕಾಗಿದೆ ಅನ್ನುವಂಥದ್ದು ನನ್ನ ಒಟ್ಟಾರೆಯ ಅಭಿಪ್ರಾಯ. ನಂದು ಸರ್, ಈ ಕೊನೆಯದಾಗಿ ಟಿಪ್ಪು ಬಗ್ಗೆ ಒಂದಷ್ಟು ಇತಿಹಾಸ ಇದೆ. ಈ ನಂಜೇಗೌಡ ಮತ್ತು ಉರಿಗೌಡರ ಬಗ್ಗೆ ತಾವು ಕೂಡ ಸಾಹಿತಿಗಳಾಗಿ ಅಲ್ಲೇನಾದರೂ ಉಲ್ಲೇಖಗಳಿದೆಯಾ, ಏನೋ ಸಾಕ್ಷ್ಯಾಧಾರಗಳಿದೆಯಾ? ಜನಪದ ಈಗ ಸೃಷ್ಟಿ ಹೇಗೆ ಬೇಕಾದರೂ ಮಾಡ್ಕೆ ಬಿಡ್ಬೋದು. ಜನಪದ ಲಾವಣಿಯಲ್ಲಿ ಬರ್ತಕ್ಕಂಥ ಇಬ್ಬರು ವ್ಯಕ್ತಿಗಳವರು, ಅವರು ಅಷ್ಟು ಭಾಳ ಎಷ್ಟು ಕೌಶಲ್ಯ ಇತ್ತು ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟು ಕೌಶಲ್ಯ ಇಟ್ಕೊಂಡಿದ್ದರು ಅವರು ಅಂತಂದರೆ ಬ್ರಿಟಿಷರ ವಿರುದ್ಧವಾಗಿ ಅವರು ಸಂಚು ಮಾಡ್ತಾಯಿದ್ರು, ಅವ್ರನ್ನ ಹಿಡ್ಕೊಂಡು ಹೋಗ್ತಾಯಿದ್ರು, ಹಿಡ್ಕೊಂಡು ಹೋದ ತಕ್ಷಣ ತಪ್ಪಿಸ್ಕೊಂಡು ಬಿಡ್ತಾಯಿದ್ರು, ಜೈಲಿಗೆ ಕರ್ಕೊಂಡು ಹೋಗ್ತಾಯಿದ್ರು, ತಿರ್ಗಾ ಅವರು ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ತಪ್ಪಿಸ್ಕೊಂಡು ಬಿಡ್ತಾಯಿದ್ರು. ಅದರಿಂದ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವ್ರ ಕೈ ಚಳಕಕ್ಕೆ ಹೆಸರಾಗಿದ್ದರೆ ಹೊರತು ಅವರು ವೀರಯೋಧರು ಅಂತಲೋ ಅಥವಾ ಅವರು ಟಿಪ್ಪುವನ್ನು ದ್ವೇಷಿಸ್ತಾ ಇದ್ದರು ಅಂತನ್ನುವಂಥದ್ದಕ್ಕೂ ಯಾವುದೇ ಪುರಾವೆಗಳಿಲ್ಲ. ಜನಪದ ಲಾವಣಿಯಲ್ಲೇ ಅವರ ಹೆಸರುಗಳು ಪ್ರಸ್ತಾಪ ಆಗ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥ ಮಾಹಿತಿ, ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ಅದರ ಬದಲು ಇತಿಹಾಸದಲ್ಲಿ ಉರಿಗೌಡ ನಂಜೇಗೌಡ ಅಂತನವರಿದ್ದರು, ಅವರು ಟಿಪ್ಪುವನ್ನು ಕೊಂದರು ಅನ್ನುವಂಥದ್ದನ್ನು ಸ್ಪಷ್ಟವಾದಂಥ ದಾಖಲೆಗಳನ್ನು ಇಟ್ಟುಬಿಟ್ರೆ ಆವಾಗ ಈ ಗೊಂದಲಗಳಿರೋದಿಲ್ಲ. ಆದ್ದರಿಂದ ಟಿಪ್ಪುವನ್ನು ಕೊಂದ ಅನ್ನುವಂಥ ಇದುವರೆಗೆ ಬಂದಿರತಕ್ಕಂಥ ಆಂಗ್ಲ ಇತಿಹಾಸಕಾರರಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಅಥವಾ ಇತಿಹಾಸಕಾರರಾಗಿರ್ಬೋದು, ಭಾರತದ ಇತಿಹಾಸಕಾರರಾಗಿರ್ಬೋದು, ಅವರು ಟಿಪ್ಪು ಯುದ್ಧ ಆದ ಕೂಡಲೇ ಅವನನ್ನು ಅಲ್ಲಿ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡ್ತಾ ಇರ್ತಾನೆ, ಆವಾಗ ಅವನು ಖಡ್ಗವನ್ನು ಹಿಡಿದು ಹೋಗ್ತಾನೆ, ಅಲ್ಲಿ ಕೊಲೆ ಆಗ್ತದೆ, ಯಾರು ಕೊಂದರು ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದನ್ನು ಈಗಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮೃತಪಟ್ಟಂಥ ಸ್ಥಳ ಅಂತ ಒಂದು ಬೋರ್ಡ್ ನೆಟ್ಟಿದ್ದಾರೆ. ಅಲ್ಲಿ ಅಸಂಖ್ಯಾತ ಹೆಣಗಳ ಮಧ್ಯದಲ್ಲೇ ಅವನ ಶರೀರ ಬಿದ್ದಿತ್ತು ಅಂತ ಹೇಳ್ತಾರೆ. ಯಾರು ಕೊಂದ್ರ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿಗಳಿಲ್ಲ. ಆದರೆ ಅದನ್ನು ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ಸಾಕ್ಷಿಗಳಿದೆ ಅಂತ ಹೇಳ್ತಾರೆ, ಸಾಕ್ಷಿಗಳನ್ನು ಇಟ್ಬಿಟ್ರಾಯಿತು, ಈ ಗೊಂದಲವೇ ಬೇಡ. ಅದರ ಬದಲು ಈ ಜನಾಂಗ ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದಿಲ್ಲ, ಇದು ಅತ್ಯಂತ ಅಪಾಯಕಾರಿ ಅನ್ನುವಂಥದ್ದು ನನ್ನ ಉದ್ದೇಶ. ಅದಕ್ಕಿಂತ ಬೇಕಾದಷ್ಟು ನಾವು ಥಿಂಕ್ ಮಾಡಬೇಕಾದಂಥ ಯೋಚಿಸಬೇಕಾಗಿರ್ತಕ್ಕಂಥದ್ದು ಬೇಕಾದಷ್ಟಿದೆ. ನಾವು ಅನ್ಯಾಯ ಅಸಮತೆಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಮತ್ತು ಈ ಚುನಾವಣೆಯ ಈ ಅವಾಂತರಗಳನ್ನು ತಪ್ಪಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ.
ಈ ಅಕ್ರಮವಾಗಿರತಕ್ಕಂತ ಚುನಾವಣೆಗಳನ್ನು ನಡೆಸ್ತಾ ಇರತಕ್ಕಂತ ಅದರ ವಿರುದ್ಧವಾಗಿ ಕಣ್ಣಿಟ್ಟು ಯೋಗ್ಯರನ್ನು ಆಯ್ಕೆ ಮಾಡಬೇಕಾದಂತ ಒಂದು ಹುನ್ನಾರಗಳು ಅಥವಾ ಆಯ್ಕೆ ಮಾಡಬೇಕಾದಂತ ಸಂಭವಗಳು ಇರೋದ್ರಿಂದ ಅವುಗಳ ಕಡೆಗೆ ನಾವು ಜನಸಾಮಾನ್ಯರನ್ನು ತಿಳಿಸಬೇಕು ಹೊರತು ಈ ಯಾವುದೋ ಗತಿಸಿ ಹೋಗಿರತಕ್ಕಂತ ಇತಿಹಾಸವನ್ನು ಕುರಿತು ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತಪ್ಪ ಈಗ ರಾಜಕೀಯದಲ್ಲಿ ಇವರ ಹೆಸರು ಪ್ರಸ್ತಾಪ ಮಾಡ್ತಾ ಇರೋದು ಬಗ್ಗೆ ರಾಜಕಾರಣಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ರಾಜಕಾರಣಿಗಳು ಇವತ್ತು ಏನಾಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮ ಆಮೇಲೆ ಐಶ್ವರ್ಯ ಇವೆಲ್ಲ ಮುಂದಾಗಿ ಮಾನವೀಯತೆ ಹಿಂದಾಗಿ ಅಭಿವೃದ್ಧಿ ಹಿಂದಾಗಿ ಇವತ್ತು ಅಭಿವೃದ್ಧಿ ಅಂತಂದ್ರೆ ಹಣ ಮಾಡತಕ್ಕಂತ ಒಂದು ವ್ಯವಸ್ಥೆ ಅಂತ ಬಂದ್ಬಿಟ್ಟಿದೆ ನಮ್ಮ ರಾಜಕಾರಣಿಗಳು ಅವರೆಲ್ಲ ಆ ರೀತಿಯಲ್ಲಿ ಹೋದ್ರೆ ಧರ್ಮದ ಹಿಂದೆ ಹೋದ್ರೆ ಜಾತಿ ಹಿಂದೆ ಹೋದ್ರೆ ಆಮೇಲೆ ಈ ಭ್ರಷ್ಟಾಚಾರದ ಹಿನ್ನೆಲೆ ಹೋದ್ರೆ ಅವರ ಅವಧಿ ಕೇವಲ 5 ವರ್ಷ ಆದರೆ ಶಾಶ್ವತವಾಗಿರತಕ್ಕಂತ ಮನುಷ್ಯ ಧರ್ಮದ ಬಗ್ಗೆ ಮನುಷ್ಯನ ಅಭಿವೃದ್ಧಿಯ ಬಗ್ಗೆ ಸಮಾಜದ ಅಭಿವೃದ್ಧಿಯ ಬಗ್ಗೆ ಕಾಳಜಿಯ ಬಗ್ಗೆ ಅವನಿಗೆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಒಂದು 50 ವರ್ಷಗಳ ಕಾಲ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹೇಗೆ ಆಗಬಹುದು ಅನ್ನೋದನ್ನು ಚಿಂತನೆ ಮಾಡುತ್ತಾ ಹೋದರೆ ಆ ನಾಯಕ ಬೇಕಾದಷ್ಟು ಕಾಲ ನಮ್ಮಲ್ಲಿ ಉಳ್ಕೊಳ್ತಾನೆ ಈಗ ಹನುಮಂತಯ್ಯನವರು ಸಾವಿರ ಸಾವಿರ ವರ್ಷಗಳ ಕಾಲ ಉಳ್ಕೊಳ್ತಾರೆ ಆ ರೀತಿ ಬೇಕಾದಷ್ಟು ಜನ ಉಳ್ಕೊಳ್ತಾರೆ ಆ ರೀತಿಯಲ್ಲಿ ನಾವು ನಮ್ಮ ನಾಯಕರು ಇರಬೇಕೇ ಹೊರತು 5 ವರ್ಷದ ಅವಧಿಗೆ ನಾವು ನಾಯಕರನ್ನು ಸೃಷ್ಟಿ ಮಾಡತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಇವತ್ತು ಪ್ರಾಮಾಣಿಕತೆ ಅನ್ನುವಂಥದ್ದನ್ನು ಹುಡುಕಬೇಕಾಗಿದೆ ಈ ಪಕ್ಷ ಆ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಕೂಡ ಇವತ್ತು ಅಧಿಕಾರದ ರಾಜಕಾರಣ ಸೇವಾ ರಾಜಕಾರಣ ಅಲ್ಲ ಅಧಿಕಾರದ ರಾಜಕಾರಣವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ವಾಮ ಮಾರ್ಗಗಳನ್ನು ಅನುಸರಿಸಿಬಿಟ್ಟಿದ್ದಾರೆ ಇವತ್ತು ಎಷ್ಟರ ಮಟ್ಟಿಗೆ ನಾವು ಬಂಡು ನಾವು ಇದಾಗ್ಬಿಟ್ಟಿದ್ದೀವಿ ದಾಂಭಿಕರಾಗ್ಬಿಟ್ಟಿದ್ದೀವಿ ಅಂತಂದರೆ ಸುಳ್ಳನ್ನೇ ಸತ್ಯ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥದ್ದಕ್ಕೆ ಸುಳ್ಳನ್ನೇ ಪ್ರತಿಪಾದನೆ ಮಾಡಿ ಸುಳ್ಳನ್ನೇ ಸತ್ಯ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಆಮೇಲೆ ಅವನು ಹೊಡೆದಿಲ್ವೇ ಲಂಚವನ್ನು ಇವನು ಹೊಡೆದಿಲ್ವೇ ಲಂಚವನ್ನು ಅನ್ನುವನ ಹಿನ್ನೆಲೆ ಒಳಗಡೆ ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಕ್ಕಂಥ ಈ ಲಜ್ಜೆಗೇಡಿತನ ಈ ಸಾರ್ವಜನಿಕ ನಾಚಿಕೆ ಇಲ್ಲದೆ ಇರತಕ್ಕಂಥದ್ದು ಇವತ್ತಿನ ಎಲ್ಲ ವಾಂತರಗಳಿಗೆ ಕಾರಣ ಅನ್ನುವಂಥದ್ದು ಓಕೆ ಧನ್ಯವಾದ ಸರ್ ಒಟ್ಟಾರೆ ಸಾಹಿತಿಗಳ ಮಾತೇನಂತಂದರೆ ಚುನಾವಣಾ ಸಂದರ್ಭದಲ್ಲಿ ಧರ್ಮ ಧರ್ಮದ ನಡುವೆ ಜಾತಿ ಜಾತಿಗಳ ನಡುವೆ ಆ ಕಪೋಕಲ್ಪಿತ ಒಂದು ವಿಷ ಬೀಜದನ್ನು ಬಿತ್ತುವುದರ ಜೊತೆಗೆ ತಮ್ಮ ಚುನಾವಣೆಗೆ ಯಾವ ರೀತಿಯಾಗಿ ಫಲಿತಾಂಶ ಬೇಕೋ ಅದರ ಬಗ್ಗೆ ಅವರು ಕನ್ಸಲ್ಟೇಷನ್ ಅನ್ನು ಮಾಡಿಕೊಂಡು ಇಡೀ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಮತದಾರರು ತಮಗೆ ಆಯ್ಕೆ ಆದ ಮಾಡಬೇಕಾದ್ರೆ ಬೇಕಾದಂಥವ್ರನ್ನ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಿ ಕ್ಯಾಮ್ರಾಮನ್ ಗಿರೀಶ್ ಜೊತೆ ಮಲ್ಲಂಡಳ್ಳಿ ಶಶಿಧರ್ ಪವರ್ ಟಿವಿ ಬೆಂಗಳೂರು